ನಾನಿವತ್ತು ನೆಲಕಡಲೆ ಮತ್ತೆ ಹುರುಕಡಲೆ ಒಟ್ಟಾಗಿ ಉಂಡೆ ಮಾಡ್ತಾ ಇದ್ದೆ. ಈಗ ಎಲ್ಲರ ನೆಲಕಡಲೆ ಮಾತ್ರ ಮಾಡುದು, ಅದಕ್ಕೆ ಹುರುಕಡಲೆ ಯಾರು ಒಟ್ಟು ಮಾಡ್ದೆ ನಾನು ಇಷ್ಟವರೆಗೂ ಎಲ್ಲಿ ನೋಡ್ಲಿಲ್ಲ. ಇದೇನೋ ಎರಡು ಕಾಂಬಿನೇಷನ್ ತುಂಬಾ ರುಚಿ ಆಗ್ತದೆ, ಅದೊಂದು ಮಾಡಿ ತೋರಿಸುವ ಹೇಳಿ. ಮತ್ತೆ ಹೇಗೋ ಈಗೆಲ್ಲ ಅಷ್ಟಮಿ ದಿವಸ ಹತ್ರ ಬರ್ತಾ ಇತ್ತು, ಅಷ್ಟಮಿಗೆಲ್ಲ ಒಂದು ಈ ಸಲ ಒಂದು ಟ್ರಯಲ್ ಮಾಡಿದ್ದು. ಅದಕ್ಕೆ ಈಗ ಬೇಕಾದ ಸಾಮಾನು, ಎರಡು ಲೋಟ ನೆಲಕಡಲೆ ತಕೊಂಡ್ರೆ, ಒಂದು ಲೋಟ ಹುರುಕಡಲೆ, ಒಂದು ಲೋಟ ಬೆಲ್ಲ. ಸಾಧಾರಣ ನಿಮಗೆ ಒಂದು ಲೋಟ ಬೆಲ್ಲಕ್ಕೆ ಮೂರು ಲೋಟ ಬೇಕಾಗ್ತದೆ ಯಾವ್ದು ನಾವು ಹಾಕುವ ಐಟಮ್. ನಾನಿದು ಮತ್ತೆ ಈ ಅಚ್ಚು ಬೆಲ್ಲ ಅಲ್ಲ ತಕೊಂಡದ್ದು, ನೀರು ಬೆಲ್ಲ ತಕೊಂಡಿದೆ. ಅದನ್ನೀಗ ಬಾಣಲೆ ಹಾಕಿದೆ. ನೋಡಿದೆ ನೀರು ಬೆಲ್ಲ ಅಂದ್ರೆ ಫುಲ್ ಆರ್ಗ್ಯಾನಿಕ್ ಬೆಲ್ಲವೇ ತಕೊಂಡಿದ್ದೆ ನಾನು, ಅಚ್ಚು ಬೆಲ್ಲದ ಟ್ರ್ಯಾಕ್ ಬರುತ್ತಿಲ್ಲ ನೀರು. ಇದನ್ನೀಗ ಕೊಸ್ತೆ ಜೂರ್ ನೀರು ಹಾಕಿ ಬೆಂಕಿ ಮಾಡ್ತಾ ಇದ್ದೇನೆ. ಇದಕ್ಕೆ ನೋಡಿ, ನಮ್ಗೆ ಯಾವಾಗ್ಲೂ ಅಚ್ಚು ಬೆಲ್ಲದ ಉಂಡೆ ಲಾಯಕ್ ಆಗದೆ ಇಲ್ಲ. ನೋಡಿ ಹೀಗೆ ಹೀಗೆ ಈ ತರ ಬೆಲ್ಲವೇ ಈ ಬಾಸ್ಕೆಟ್ ಬೆಲ್ಲ ಎಲ್ಲ ಸಿಕ್ಕುತ್ತೆ, ಅದು ಸಹ ಓಕೆ. ಅಂತ ಅಚ್ಚು ಬೆಲ್ಲದಲ್ಲಿ ಉಂಡೆ ಮಾಡ್ಲೇಬೇಡಿ, ಪುನಃ ಬೆಲ್ಲ ಆಗಿ ಬಿಡುತ್ತದು, ಪಾಕ ಪಾಕ ಇರುವುದಿಲ್ಲ. ಇದನ್ನೀಗ ಪಾಕಕ್ಕಿಟ್ಟಿದೆ, ಒಂದು ಐದು ನಿಮಿಷ ಬಿಟ್ಟು ಪಾಕ ಆಗ್ತದೆ. ಆಗ ತೋರಿಸ್ತೆ ಮತ್ತೆ ನೋಡಿ ಪಾಕ ಆಗ್ತಾ ಬಂತು. ಈಗ ಆಗ್ತಾ ಇರುವಾಗ ಈಗ ನೀರಿಗೆ ಹಾಕೊಂಡು ಚೆಕ್ ಮಾಡ್ಬೇಕು. ನೋಡಿ ಸುಮಾರು ಆಗ್ತಾ ಬಂದಿದೆ. ಇದು ನಡೀತೆ ಹೀಗೆ ಶಬ್ದಗಳು ಟಂಗ್ ಶಬ್ದ ಆಗ್ಬೇಕು. ಆಯ್ಬೇಕು ಆಫ್ ಮಾಡಿ. ನೆಲಕಡಲೆ ಚೂರು ಚಕಪಕ ಮಾಡ್ಬೇಕು, ನಂಗೆ ಹೇಳಕ್ ನೆನ್ಪೋಯ್ತು. ಎರಡು ಲೋಟ ನೆಲಕಡಲೆ, ಒಂದು ಲೋಟ ಹುರುಕಡಲೆ. ನೋಡಿ, ಒಂದು ಲೋಟ ಬೆಲ್ಲಕ್ಕೆ ಮೂರು ಲೋಟ ಬೇಕಾಯ್ತು. ಈ ಐಟಮ್ ಎಲ್ಲ ಯಾವ್ದಾರ ಅಷ್ಟೇ, ಎಳ್ಳಾರ ಅಷ್ಟೇ. ಒಂದು ಲೋಟ ಬೆಲ್ಲ ತಕೊಂಡ್ರೆ ಮೂರು ಲೋಟ ಹಾಕ್ಲಕ್ಕ. ಈ ಆರ್ಗ್ಯಾನಿಕ್ ಬೆಲ್ಲ ಆದ್ರೆ ಮಾತ್ರ, ನೀರ್ ಬೆಲ್ಲ ಆದ್ರೆ, ಅಚ್ಚಿನ ಬೆಲ್ಲ ಆದ್ರೆ ನಂಗೆ ಗೊತ್ತಿಲ್ಲ. ನೀರ್ ಬೆಲ್ಲದಲ್ಲೇ ಮಾಡ್ಬೇಕು ಯಾವಾಗ್ಲೂ ಉಂಡೆ ಅಂಬುದು. ಅಂಟು ಬೆಲ್ಲ ಏನು ಹಾಕ್ಬೇಕಂತಿಲ್ಲ. ನೋಡಿ, ಇಲ್ಲಿ ತುಪ್ಪ ತೆಗ್ದಿಟ್ಕೊಂಡಿದೆ ಒಂಚೂರು. ತುಪ್ಪ ಹಾಕಿ ಹೀಗೆ ತುಪ್ಪದಲ್ಲಿ ಕೈ ಮುಳ್ಸಿ ಉಂಡೆ ಮಾಡ್ರೆ ಸರಿ. ನೋಡಿ ಎಷ್ಟು ಪಟ ಪಟ, ಒಂದು ನಿಮಿಷಲ್ಲ ಆಗ್ತದೆ, ಏನು ಕೆಲಸವೇ ಇಲ್ಲ. ಇದು ನೆಲಕಡಲೆ ಮಾತ್ರ ಒಂಚೂರು ಚಕಪಕ ಹೊಡಿ ಮಾಡ್ಕೊಳ್ಬೇಕು. ನಮಗೆ ಬಿಸಿ ಆಗ್ತದೆ, ಅದಕ್ಕೆ ಬೇಬೆ ಮಾಡ್ಬೇಕು. ಮತ್ತೆ ಇಲ್ಲದ್ರೆ ಗಟ್ಟಿಯಾಗಿ ಬಿಡುತ್ತದು. ಇಬ್ರು ಇದ್ರೆ ಇಬ್ರು ಪಟ ಪಟ ಮಾಡಿಬಿಟ್ರೆ ಒಳ್ಳೇದು, ಇದ್ರೆ ಬೆಲ್ಲ ಪುನಃ ಗಟ್ಟಿಯಾಗಿಬಿಟ್ರೆ ನಮ್ಗೆ ಉಂಡೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಕೆಲಸ ಮಾತ್ರ ಫಾಸ್ಟ್ ಮಾಡ್ಬೇಕು. ಈಗ ನೋಡಿ ಮಾಡುವಾಗೆಲ್ಲ ಹೀಗೆ ಅಪ್ಪಚ್ಚಾಯಿ ಬಿಡುತ್ತೆ, ಪುನಃ ಹೀಗೆ ತೆಗೆದು ನಮ್ಗೆ ಇನ್ನೊಂದ್ಸಲ ಮಾಡೋಕೆ ಏನು ಕಷ್ಟ ಆಗುದಿಲ್ಲ. ನೀಟಲ್ಲಿ ಮಾಡ್ಕೊಂಡ್ರೆ ಸರಿ, ಒಂದ್ಸಲ ಗಡ್ಬಿಡಿ ಮುಗೀತಲ್ಲ, ಈಗ ನೀಟಲ್ಲಿ ಮಾಡ್ಕೊಳ್ಬೋದು. ನೋಡಿ ಎಷ್ಟೋ ರುಚಿಯಾದ ನೆಲಕಡಲೆ ಉಂಡೆ ರೆಡಿಯಾಗಿದೆ. ಖಂಡಿತ ನೀವು ಸಹ ಟ್ರೈ ಮಾಡಿ, ಏನು ಕಷ್ಟವೇ ಇಲ್ಲ. ಎಲ್ಲ ಸರಿ ಹುರ್ಕೊಂಡು ಸಿಪ್ಪೆ ತೆಗೆದು ಒಂಚೂರು ಚಕಪಕ ಮಾಡಿ ಒಂದು ಲೋಟ ಬೆಲ್ಲ ಪಾಕ್ ಇಟ್ಕೊಂಡ್ರೆ ಆಯ್ತು, ರೆಡಿ ಆಗಿಯೋಯ್ತು ಉಂಡೆ. ಮಕ್ಕಳೆಲ್ಲ ಮನೆಯಲ್ಲೇ ಇರುವಾಗ ಭಾರಿ ಖುಷಿ ಆಗ್ತದೆ ಅವುಗಳಿಗೆಲ್ಲ. ಸರಿ, ನಾನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಾಮೆಂಟ್ ಮಾಡಿದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.